ಹುಕ್ಕೇರಿಯಲ್ಲಿಂದು ರೈತನ ಸಂತೋಷ ಸಂಭ್ರಮ ಮುಗಿಲು ಮುಟ್ಟುವಂತಿತ್ತು. ಕೇಂದ್ರ ಸರ್ಕಾರ ಜಾರಿ ಮಾಡಿದಂತ ಮೂರು ಕೃಷಿ ಕಾಯ್ದೆಗಳ ತಿದ್ದುಪಡಿಯನ್ನ ಹಿಂಪಡೆದ ಕಾರಣ ಇವತ್ತು ಹುಕ್ಕೇರಿಯಲ್ಲಿ ಭಾರತೀಯ ಕೃಷಿ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸಿನಿ ಮುಂತಾದ ಸಂಘಟನೆಗಳ ಪರವಾಗಿ ಸಿಹಿಯನ್ನ ಹಂಚಿ ಸಂತಸ ವ್ಯಕ್ತಪಡಿಸಲಾಯಿತು. ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆದ ಹಿನ್ನೆಲೆಯಲ್ಲಿ ಎಲ್ಲ ರೈತ ಸಂಘಟನೆಗಳ ಪರವಾಗಿ ಹುಕ್ಕೇರಿ ಕೋಟ್ ಸರ್ಕಲ್ನಲ್ಲಿ ಪಟಾಕಿ ಹಚ್ಚುವ ಮೂಲಕ ಸಂಭ್ರಮಾಚರಣೆಯನ್ನು ಆಚರಿಸಲಾಗಿದೆ. ಆತ್ಮಕ್ಕೆ ನಮ್ಮ ಎಲ್ಲ ಹಾಗೂ ವಿವಿಧ ಪಕ್ಷಗಳ ಕಾರ್ಯಕರ್ತರ ಬೆಂಬಲದಿಂದ ಇವತ್ತಿನ ದಿವಸ ಹುಕ್ಕೇರಿಯ ಸರ್ಕಲ್ದಲ್ಲಿ ಕೋರ್ಟ್ ಸರ್ಕಲ್ದಲ್ಲಿ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಬಹುಶಃ ಹುಕ್ಕೇರಿಯಲ್ಲಿ ರೈತ ಸಂಘಟನೆ ಅನ್ನೋದೇ ಇರಕ್ಕಿಲ್ಲ. ಈ ಒಂದು ಕಾಯ್ದೆ ಆದ ನಂತರ ರೈತರ ಹೋರಾಟ ತೀವ್ರವಾಯಿತು. ರಾಜಕೀಯ ಪಕ್ಷದವರು ಹುಕ್ಕೇರಿ ತಾಲೂಕಾ ಕೇಂದ್ರವಾಗಿಸಿಕೊಂಡು ಹೋರಾಟ ಮಾಡಿದರೆ ರೈತ ಸಂಘಟನೆಯವರು ಅವರವರ ಗ್ರಾಮದಲ್ಲೇ ಈ ಕಾಯ್ದೆ ಅಂದ್ರದನ್ನು ಹೋರಾಟದಲ್ಲಿ ಭಾಗವಹಿಸಿ ಅವತ್ತು ಬಂಧನಕ್ಕೊಳಗಾದವು. ನಮ್ಮ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ರೈತರ ಪರವಾಗಿರಬೇಕು. ಯಾವುದೇ ಪಕ್ಷ ಬಂದರೂ ನಾವು ರೈತ ಸಂಘಟನೆದವ್ರ ಹೋರಾಟದ ಪರವಾಗಿರಬೇಕಾಗ್ತೈತಿ, ರೈತರ ಪರವಾಗಿರಬೇಕಾಗ್ತೈತಿ. ಇವತ್ತಿನ ಈ ಕಾಯ್ದೆಯನ್ನು ಹಿಂಪಡೆದದ್ದು ಎಲ್ಲ ನಮ್ಮ ಹುಕ್ಕೇರಿ ಭಾಗದ ರೈತರಿಗೆ ಖುಷಿಯಾಗಿದೆ. ಪ್ರಮುಖವಾದ ಮೂರು ಬೇಡಿಕೆಗಳನ್ನು ದೆಹಲಿ ಮಟ್ಟದಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು, ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಹೀಗಾಗಿ ನಾವು ಪಕ್ಷ ಭೇದ ಮರೆತು ರೈತರಿಗೆ ಅನ್ಯಾಯವಾದಾಗ ನಾವೆಲ್ಲರೂ ಒಂದಾಗಿ ಹೋರಾಡಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತುಂಟನ ಗೌಡ ಪಾಟೀಲ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ನಿರಂಜನ್ ಬಿ ಶಿರೂರು, ಕೇರಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಾಗೂ ವಿವಿಧ ಸಂಘಟನೆಯ ರೈತ ಮುಖಂಡರು ಈ ವಿಜಯೋತ್ಸವದಲ್ಲಿ ಉಪಸ್ಥಿತರಿದ್ದರು. ಕಲಪ ಪಾಮ್ನಾಯಕ ಸ್ನೇಹಿತರು ಕೇರಿ.